ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಇವಾಗ 7ನೇ ಕಂತಿನ ಹಣನು ಕೂಡ ಬಂದಿದೆ. ಈ 7ನೇ ಕಂತಿನ ಹಣನು ಕೂಡ ಬಂದ್ರೂ ಕೂಡ ಕೆಲವೊಬ್ರು ಅದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿ, ಸರ್ ನನ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ನಾನು ಇನ್ನೂ ಅರ್ಜಿನೇ ಹಾಕಿಲ್ಲ, ಈ ರೀತಿಯಾಗಿ ತುಂಬಾ ಜನ ಕೇಳ್ತಾನೆ ಇದಾರೆ. ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ, ಆದ್ರೂ ಕೂಡ ಅವರು ಕೇಳಿದಕ್ಕೆ ನಾವು ಈ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಲ್ಲ. ಹಾಗಾಗಿ ನೋಡಿ, ನೀವು ಇವಾಗ ಯಾರ್ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿಲ್ಲ, ಇವಾಗ್ಲೂ ಕೂಡ ಹಾಕ್ಬಹುದು, ಇವಾಗ್ಲೂ ಕೂಡ ಕಾಲಾವಕಾಶ ಇದೆ. ಸೊ ಅದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳನ್ನ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಹತ್ರ ಒಂದು ಎರಡು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ನ ಎರಡು ಫೋಟೋ ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಫೋನ್ ನಂಬರ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ನ ತಗೊಂಡೋಗಿ, ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಈ ಒಂದು ವಾಟರ್ ಬಿಲ್ ಏನಿದೆ ಅದನ್ನು ತಗೊಂಡೋಗಿ ಟ್ರೈ ಮಾಡಿ ಒಂದ್ಸಲ. ಅದಾದ ನಂತರದಲ್ಲಿ ನಿಮಗೆ ಒಂದು ಐಡಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಆಗಿರ್ಬೋದು, ಇದನ್ನು ತಗೊಂಡೋಗಿ. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಡೀಟೇಲ್ಸ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಪಾಸ್ಬುಕ್ ಏನಿದೆಯಲ್ಲ ಅದರ ಒಂದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಇಷ್ಟನ್ನ ತಗೊಂಡೋದ್ರೆ ನಿಮಗೆ ಈ ಒಂದು ಸರ್ಕಾರದ ಸೇವಾ ಕೇಂದ್ರಗಳು ಏನೇನಿದಾವೆ ಅಲ್ಲಿ ಯಾವ್ದ್ರಲ್ಲಾದರೂ ಕೂಡ ನೀವು ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಧನ್ಯವಾದ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಹಣ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ. ಅದೇ ರೀತಿಯಾಗಿ ಇವಾಗ 7ನೇ ಕಂತಿನ ಹಣನು ಕೂಡ ಬಂದಿದೆ. ಈ 7ನೇ ಕಂತಿನ ಹಣನು ಕೂಡ ಬಂದ್ರೂ ಕೂಡ ಕೆಲವೊಬ್ರು ಅದ್ರ ಬಗ್ಗೆನೆ ಒಂದು ವಿಡಿಯೋ ಮಾಡಿ, ಸರ್ ನನ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ನಾನು ಇನ್ನೂ ಅರ್ಜಿನೇ ಹಾಕಿಲ್ಲ, ಈ ರೀತಿಯಾಗಿ ತುಂಬಾ ಜನ ಕೇಳ್ತಾನೆ ಇದಾರೆ. ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೀನಿ, ಆದ್ರೂ ಕೂಡ ಅವರು ಕೇಳಿದಕ್ಕೆ ನಾವು ಈ ಒಂದು ಇನ್ಫಾರ್ಮೇಶನ್ ಕೊಡ್ಲೇಬೇಕಾಗುತ್ತೆ, ಯಾಕಂದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಿರಲ್ಲ. ಹಾಗಾಗಿ ನೋಡಿ, ನೀವಿವಾಗ ಯಾರ್ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿಲ್ಲ, ಇವಾಗ್ಲೂ ಕೂಡ ಹಾಕ್ಬಹುದು, ಇವಾಗ್ಲೂ ಕೂಡ ಕಾಲಾವಕಾಶ ಇದೆ. ಸೊ ಅದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳನ್ನ ನಾನು ಹೇಳ್ಬಿಡ್ತೀನಿ. ಮೊದಲನೇದಾಗಿ ನಿಮ್ಮ ಹತ್ರ ಒಂದು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಹತ್ರ ಒಂದು ಎರಡು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ನ ಎರಡು ಫೋಟೋ ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಒಂದು ಫೋನ್ ನಂಬರ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ನ ತಗೊಂಡೋಗಿ, ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಈ ಒಂದು ವಾಟರ್ ಬಿಲ್ ಏನಿದೆ ಅದನ್ನು ತಗೊಂಡೋಗಿ ಟ್ರೈ ಮಾಡಿ ಒಂದ್ಸಲ. ಅದಾದ ನಂತರದಲ್ಲಿ ನಿಮ್ಗೆ ಒಂದು ಐಡಿ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಿಮ್ಮ ಒಂದು ವೋಟರ್ ಐಡಿ ಆಗಿರ್ಬೋದು, ಇದನ್ನು ತಗೊಂಡೋಗಿ. ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಒಂದು ಡೀಟೇಲ್ಸ್ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಪಾಸ್ಬುಕ್ ಏನಿದೆಯಲ್ಲ ಅದರ ಒಂದು ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಇಷ್ಟನ್ನ ತಗೊಂಡೋದ್ರೆ ನಿಮ್ಗೆ ಈ ಒಂದು ಸರ್ಕಾರದ ಸೇವಾ ಕೇಂದ್ರಗಳು ಏನೇನಿದಾವೆ ಅಲ್ಲಿ ಯಾವ್ದ್ರಲ್ಲಾದ್ರೂ ಕೂಡ ನೀವು ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಧನ್ಯವಾದ.